ನಮ್ಮ ಜೊತೆ ಕರಿಮನಿಯ ಮುದ್ದಾದ ಜೋಡಿ ಇದೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇದು ಒಬ್ಬರಿಗೆ ಅನುಬಂಧದಲ್ಲಿ ಒಬ್ರು ಹಳಬ್ರು, ಇನ್ನೊಬ್ರು ಹೊಸಬ್ರು. ಸೊ ಹೇಗಿದೆ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹಾಯ್, ಹೇಗಿದ್ದೀರಾ? ಹಾಯ್ ಹಾಯ್, ನಾವು ಚೆನ್ನಾಗಿದ್ದೀವಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಸ್ಪಂದನ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಥಿಂಕ್ ಅನುಬಂಧದಲ್ಲಿನೇ ಭೇಟಿಯಾಗಿದ್ದು ಅಂತ ಅನ್ಸುತ್ತೆ. ಹೌದು ಹೌದು, ಲಾಸ್ಟ್ ಟೈಮ್ ಅನುಬಂಧದಲ್ಲಿ ಭೇಟಿಯಾಗಿದ್ದು. ಮತ್ತೆ ನಮ್ಮನೆ ಹಬ್ಬಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೆ ಅನುಬಂಧ ಅಂದ್ರೆ ನೆನಪಾಗೋದೇನು? ಅನುಬಂಧ ಅಂದ್ರೆ ಸೀರಿಯಸ್ ಆಗಿರ್ಬೇಕು, ಫಸ್ಟ್ ನೆನಪಾಗೋದೆ ಅವಾರ್ಡ್ಸ್. ಆಮೇಲೆ ಈ ಮೀಟಪ್ ನನಗೆ ಮೇನ್ ಆಗಿ, ಇಷ್ಟು ಜನನ್ನ ಮತ್ತೆ ಈ ಅರೇಂಜ್ಮೆಂಟ್ಸು, ಆ ಕಲರ್ಫುಲ್ನೆಸ್, ಅದು ನನಗೆ. ನಿಮಗೆ ಇದು ಮೊದಲನೇ ಅನುಬಂಧ ಅಂತ ಅನ್ಕೋತೀನಿ, ಸೊ ಹೇಗಿದೆ? ತುಂಬ ಖುಷಿ ಇದೆ, ಅದನ್ನ ಹೇಳಿದ್ನಲ್ಲ, ಲೈಕ್ ನಾವು ವರ್ಷ ಪೂರ್ತಿ ಮಾಡಿರೋ ಕೆಲಸನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಅವಾರ್ಡ್ಸ್ ಬರುತ್ತೆ, ಅಂದರೆ ಡಿಸರ್ವಿಂಗ್ ಯಾರ್ಯಾರು ಅಂದರೆ ಜನ ಯಾರನ್ನು ಇಷ್ಟಪಟ್ಟು ಓಟ್ ಹಾಕಿದರೆ ಅವ್ರಿಗೆ ಅವಾರ್ಡ್ಸ್ ಬರುತ್ತೆ. ಈ ಥರದೊಂದು ಅರೇಂಜ್ಮೆಂಟು, ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಹಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಕೊಡ್ತೀವಿ, ಎಲ್ಲ ಅದು ತುಂಬ ಖುಷಿ ಇದೆ. ಸ್ಪಂದನ ಅವರು ಹಳಬ್ರು ಕಲರ್ಸ್ಗೆ, ಒಂದೇ ಒಂದು ವರ್ಷ ಸೀನಿಯರ್ ಅಷ್ಟೇ. ಹೌದಪ್ಪ, ನಾವು ಸೀನಿಯರೇ, ನಂಗೆ ಅದು ಖುಷಿ ಇದೆ. ಅದೇ ಒಂದೇ ವರ್ಷ ಸೀನಿಯರ್, ತುಂಬ ಓಲ್ಡ್. ಬಟ್ ಅಗೇನ್ ಅನುಬಂಧ ಅಂದರೆ ಅಫ್ಕೋರ್ಸ್ ಅಶ್ವಿನ್ ಹೇಳ್ದಂಗೆ ಫಸ್ಟ್ ನೆನಪಾಗದೆ ನಮ್ಗೆ ಶುರುವಾಗುತ್ತಲ್ಲ ಅನುಬಂಧ. ಡೇಟ್ಸ್ ಬಂದಮೇಲೆ ನಮ್ಮದು ಪ್ರಾಕ್ಟೀಸ್ಗಳು, ಎಲ್ಲರೂ ಸಿಗ್ತಾರೆ, ಎಲ್ಲರ ಜೊತೆ ಸೇರೋದು, ಅದೆಲ್ಲ ಒಂಥರ ಇಟ್ಸ್ ಲೈಕ್ ಒಂದು ಮನೇಲಿ ಒಂದು ಫಂಕ್ಷನಲ್ಲಿ ಎಲ್ಲ ರಿಲೇಟಿವ್ಸ್ನು ಮೀಟ್ ಮಾಡೋ ಥರ, ಎಲ್ಲರನ್ನೂ ಮೀಟ್ ಮಾಡೋದು. ಆ್ಯಂಡ್ ಅಫ್ಕೋರ್ಸ್ ರೆಡಿ ಆಗೋದು, ಪರ್ಸ್ನಲಿ ನನಗೆ ರೆಡಿ ಆಗೋಕೆ ಇಷ್ಟ. ಆ್ಯಂಡ್ ಅನುಬಂಧಾಗೆ ಏನು ರೆಡಿ ಆಗಬೇಕು, ಏನು ಬಟ್ಟೆ ಹಾಕೋಬೇಕು ಅದೆಲ್ಲ ಯೋಚನೆ ಮಾಡೋದು, ಒಂದು ಅದು ಲುಕ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೆಲ್ಲ ನಂಗೆ ಇಷ್ಟ. ಸೊ ಅದು ನೆನಪಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮರೆಯೋಕ್ಕಾಗಲ್ಲ ಅವಾರ್ಡ್ಸ್, ಅದು ಏನೋ ಅವಾರ್ಡ್ಸು ಯಾರಿಗೆ ಬರುತ್ತೆ, ಯಾರು ನಾಮಿನೇಟ್ ಆಗಿದ್ದಾರೆ ಅದೆಲ್ಲ ನೋಡೋದು, ಅದೆಲ್ಲ ಮಾತಾಡೋದು, ಅದೇ ಅನುಬಂಧ. ಓಕೆ, ಕರಿಮನಿಗೆ ಬರೋದಾದರೆ ಕರ್ಣ ಪಾತ್ರಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅಂದರೆ ಅಷ್ಟೇ ಒಂದು ಪಾತ್ರದ ಮೂಲಕ ನೀವೂನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀರಾ, ಫೈಟ್ ಸೀನ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಕ್ಕಿಂತ ಜನ ನನಗೆ ಹೇಳ್ತಿರೋದು ನನಗೆ ಖುಷಿ ಇದೆ, ಅವ್ರ ಪ್ರೀತಿ ಕೊಡ್ತಿರೋದು ಖುಷಿ ಇದೆ. ನನ್ನ ಫೈಟ್ ಏನೋ ಹೋಗಿ ಮಾಡಿಬರ್ಬೋದು, ಅದು ಅವ್ರಿಗೆ ಇಷ್ಟ ಆಗಿ ಅವ್ರು ವಾಪಸ್ ಹೇಳ್ತಾರಲ್ಲ, ಅದು ನಿಜವಾದ ಖುಷಿ ಅಂತ ಹೇಳ್ತೀನಿ ಅಷ್ಟೇ. ನಾನು ನಾವು ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು ಅನ್ನೋಕ್ಕಿಂತ ಅವ್ರು ಹೇಳ್ತಿದಾರಲ್ಲ ಅನ್ನೋದು ನನಗೆ ಖುಷಿ. ಓಕೆ, ಈಗ ನೀವು ಪಾತ್ರಕ್ಕಾಗಿ ಯಾವ ಥರ ಪ್ರಿಪೇರ್ ಆಗಿದ್ರಿ? ಕರ್ಣ ಅನ್ನೋ ಪಾತ್ರ ನಿಮ್ಮ ಐ ಥಿಂಕ್ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಸೌಮ್ಯ ಸ್ವಭಾವದವರು ಅಂತ ಅನಿಸುತ್ತೆ. ಸೊ ಕರ್ಣನಿಗೂ ನಿಮಗೂ ಇರೋ ಏನು ಡಿಫ್ರೆನ್ಸ್ ಏನು, ನೀವು ಹೇಗೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರಿ? ಇಲ್ಲ, ಕರ್ಣನಿಗಿರೋ ಸ್ಕೋಪ ನನಗೊಂದು 5% ಇಲ್ಲ, ನಾನು ಸ್ವಲ್ಪ ಆಪೋಸಿಟ್ ಕ್ಯಾರೆಕ್ಟರ್ನೇ. ಬಟ್ ಪಾತ್ರ ಪ್ರಿಪ್ರೇಷನ್ ಸೀರಿಯಲ್ ಅಂತ ಬಂದಾಗ ನಿಮಗೆ ಪ್ರಿಪ್ರೇಷನ್ ಜರ್ನಿ ಅಂತಿರಲ್ಲ, ಅದು ಎಪಿಸೋಡ್ಸ್ ಕಳೀತಾ ಕಳೀತಾ ಕಳೀತಾನೆ ನಿಮ್ಗೆ ಆ ಜರ್ನಿಲೇ ನೀವು ಪಾತ್ರಕ್ಕೆ ಇನ್ನೂ ಹೇಗೆ ಕಟ್ತಾ ಹೋಗಬೇಕು. ಹಾಗಾಗಿ ಇವಾಗ ಒಂದು 125 ಎಪಿಸೋಡ್ಸ್ ಮಾಡಿದ್ದೀವಿ, 125 ಎಪಿಸೋಡ್ಸಲ್ಲೂ ಎವ್ರಿ ಡೇ ನಾನು ಪಾತ್ರ ಕಟ್ತಾನೆ ಬಂದಿದ್ದೀನಿ, ಮುಂದೇನೂ ಹಾಗೆ ಕಟ್ತಾ ಹೋಗ್ತೀನಿ ಅಷ್ಟೇ. ಓಕೆ, ನಿಮಗೆ ಸಾಹಿತ್ಯ ಅನ್ನೋ ಪಾತ್ರ, ಯಾಕಂದರೆ ಗೃಹ ಪ್ರವೇಶದಲ್ಲಿ ಒಂಥರ ಬೇರೆಯೇ ಲುಕ್ ಇತ್ತು, ಇದು ಕಂಪ್ಲೀಟ್ ಡಿಫ್ರೆಂಟು. ಸೊ ಹೇಗಿದೆ? ಅದೇ ಅಶ್ವಿನ್ ಹೇಳ್ದಂಗೆ ಅಂದರೆ ಸ್ಟಾರ್ಟಿಂಗ್ ಸಾಹಿತ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ನಾನು ಓದ್ತಾ ಅರ್ಥ ಮಾಡ್ಕೊಳ್ಳೋಕ್ಕೆ ಓಕೆ ಈ ಥರ ಮಾತಾಡ್ತಾಳೆ, ಹಿಂಗಿದ್ದಾಳೆ, ಇದು ಅವಳ ಸ್ವಭಾವ ಅಂತ ಒಂದು ನಾವು ಅರ್ಥ ಮಾಡ್ಕೋಬೋದು. ಬಟ್ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಬೇಕು ಅಂದರೆ ಎಪಿಸೋಡ್ ಕಳೀತಾ ಕಳೀತಾ ಸಿಚುಯೇಷನ್ಸ್ ಬರ್ತಾ ಬರ್ತಾ ಓಕೆ ಹಿಂಗೆ ರಿಯಾಕ್ಟ್ ಆಗ್ತಿದ್ದಾಳೆ, ಹಿಂಗೆ ಮಾಡ್ತಿದ್ದಾಳೆ ಅಂತ ಆ ಪಾತ್ರನ ಕಟ್ತಾನೆ ಹೋಗ್ತೀವಿ. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅದನ್ನು ಅಫ್ಕೋರ್ಸ್ ಜನ ಓಕೆ ಹಿಂಗೆ ಹಿಂಗೆ ಅಂತ ಅವರು ಅರ್ಥ ಮಾಡ್ಕೊಂಡು ಅವರು ಕನೆಕ್ಟ್ ಆಗ್ತಿದ್ದಾರೆ, ಅದೊಂದು ತುಂಬ ಖುಷಿ ವಿಷಯ. ಓಕೆ ಹಿಂಗೆ ಮಾಡು ಸಾಹಿತ್ಯ, ಹಿಂಗೆ ಮಾಡಬೇಡ, ಅಳ್ಬೇಡ, ನೀನೇ ಬೈ, ಅದು ಮಾಡು ಇದು ಮಾಡು, ಆ ಥರ ಆ ಕನೆಕ್ಟ್ ಆಗ್ತಿದ್ದಾರಲ್ಲ, ಅದೇ ನಮ್ಗೆ ಒಂದು ಖುಷಿ. ಸಾಹಿತ್ಯಕ್ಕೆ ಏನು ಗೊತ್ತೇ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ ಜನ, ಕರ್ಣನ್ ಫೀಲಿಂಗ್ಸ್ನೇ ಅರ್ಥ ಮಾಡ್ಕೊತಾ ಇಲ್ಲ ಸಾಹಿತ್ಯ ಅಂತ. ನಾನೇನು ಉತ್ತರ ಕೊಡಲ್ಲ ಅವ್ರನ್ನ ಕೇಳಿ, ಎಲ್ಲದಕ್ಕೂ ಒಳ್ಳೆ ಸಮಯ ಬರಬೇಕು, ಸಮಯ ಬಂದಾಗ ಅಫ್ಕೋರ್ಸ್ ನೋಡೋಣ ನಮ್ಮ ರೈಟರ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಬಟ್ ಸಾಹಿತ್ಯಾಗೆ ಅಂದರೆ ಅವಳ ಸ್ವಭಾವ ಇರೋದೇ ಹಾಗೆ ಅಲ್ವಾ, ಎಲ್ಲರನ್ನೂ ಅವಳು ಒಂಥರ ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿದ್ದಾಳೆ. ಸೊ ಕರ್ಣನು ಇವಾಗ ಒಂಥರ ಇವಾಗ ಅಫ್ಕೋರ್ಸ್ ಓಕೆ ಒಳ್ಳೇದು ಮಾಡ್ತಿದ್ದಾನೆ, ಅವನು ಒಳ್ಳೆಯವನು, ಕೋಪ ಜಾಸ್ತಿ ಇರ್ಬೋದು, ಬಟ್ ಅವ್ನು ಯಾವತ್ತೂ ಮಾಡಿರೋದೆಲ್ಲ ಒಳ್ಳೆ ಕೆಲಸಕ್ಕೇನೆ ಮಾಡಿರೋದು ಅನ್ನೋದು ಇವಾಗ ಅರ್ಥ ಆಗ್ತಿದೆ. ಸೊ
ಪ್ರೀತಿ ಎಲ್ಲ ಇನ್ನು ದೂರ ಅನ್ಸುತ್ತೆ. ಅಲ್ಲ, ಸಾಹಿತ್ಯಗೆ ಅಷ್ಟು ಹುಡುಗರನ್ನ ತೋರಿಸೋ ಬದಲು ಕರ್ಣನೇ ಮದ್ವೆ ಆಗ್ಬೋದಲ್ಲ ಅಂತ. ಅಲ್ಲ, ನನಗೆ ಅವಳು ಮದ್ವೆ ಆಗೋ ಥಾಟ್ ಇನ್ನೂ ಬಂದಿಲ್ಲ. ನನಗೆ ನನಗೆ ಈಗ ಇವತ್ತು ಚೂರ್ ಲವ್ ಆಗ್ತಾ ಇದೆ. ಅದು ಪೂರ್ತಿ ಫುಲ್ ಫ್ಲೆಡ್ಜ್ ಲವ್ ಆದ್ಮೇಲೆ ನಾನು ಅವಳಿಗೆ ಆ ಪ್ರಪೋಸಲ್ ಇಡ್ತೀನಿ, ಮದ್ವೆ ಆಗ್ತಾ ಇಲ್ವಾ ಅಂತ. ಆಮೇಲೆ ನೋಡೋಣ. ಕರ್ಣ ಪ್ರಪೋಸ್ ಮಾಡಿದ್ರೆ ಸಾಹಿತ್ಯನ ರಿಯಾಕ್ಷನ್ ಕರ್ಣ ಇರ್ಬೋದು. ಸಾಹಿತ್ಯ ಯಾವ ತರದ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ? ಸಾಹಿತ್ಯ ಅಂದ್ರೆ ಈಗ ಸದ್ಯಕ್ಕೆ ಅವಳಿಗೆ ಮದ್ವೆ ಯೋಚನೆ ಇಲ್ಲ, ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಸಾಹಿತ್ಯ ಸಾಕು, ಮದ್ವೆ, ಬ್ರೈಡಲ್ ಡ್ರೆಸ್, ಮದ್ವೆ ಶೂಟಿಂಗ್ ಎಲ್ಲ ಸಾಕು. ರೆಡಿ ಆಗೋದು ನಾನು ನಿಲ್ಸೋದು, ಮದ್ವೆ ರೆಡಿ ಆಗೋದು ನಿಲ್ಸೋದು, ಅದೇ ಆಗಿದೆ, ಬೇಜಾರಾಗಿದೆ ಅವಳಿಗೆ. ಮದ್ವೆ ಥಾಟ್ ನಿಜವಾಗ್ಲೂ ಸಾಹಿತ್ಯಂಗ್ ಇಲ್ಲ, ಅವಳ ಮನಸ್ಥಿತಿಲೂ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ಅವರಪ್ಪ ಹಾಸ್ಪಿಟಲ್ ಇರೋದಾಗಿರ್ಲಿ, ಮನೇಲಿ ನಡೀತಿರೋದಾಗಿರ್ಲಿ, ಅವಳಿಗೆ ಆ ಮನಸ್ಥಿತಿಲಿ ಇಲ್ಲ ಮದ್ವೆ ಆಗ್ಬೇಕು ಅಂತ. ಅವಳನ್ನ ಮದ್ವೆ ಆಗಕ್ ಬರೋನು ಆ ಮನಸ್ಥಿತಿನ ಬದಲಾಯಿಸಿ ಅವಳನ್ನ ಮದ್ವೆ ಆಗಕ್ ಒಪ್ಸ್ಬೇಕು. ಸೊ ಓಕೆ, ಕಾಲೇಜ್ ಸೀನ್ ಎಪಿಸೋಡ್ಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ನಾನು ಸೋಷಿಯಲ್ ಮೀಡಿಯಾ ಮೂಲಕ ನೋಡ್ತಾ ಇರ್ತೀನಿ. ಸೊ ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು? ಸೊ ಎಲ್ಲಿ ಶೂಟ್ ಮಾಡಿದ್ದು? ಕಾಲೇಜ್ ಎರಡು ಕಾಲೇಜ್ ಅಂದರೆ ಕಾಲೇಜ್ ನಮಗೆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಇರಬೇಕು, ಇಬ್ಬರು ಇಂಜಿನಿಯರಿಂಗ್ ಮಾಡಿರೋದು. ಸೊ ನಾವು ಹೋಗಿದ್ದ ಕಾಲೇಜಿಗೆ ಹೋದಾಗ ಫಸ್ಟ್ ಡೇ ಒಂಥರ ತುಂಬ ಖುಷಿ ಆಯಿತು, ಅಂದರೆ ಬ್ಯಾಕ್ ಟು ಕಾಲೇಜ್ ಅನ್ನೋ ಥರ ಫೀಲಿಂಗ್ ಒಂಥರ ಚೆನ್ನಾಗಿತ್ತು. ಅಫ್ಕೋರ್ಸ್ ಅಲ್ಲಿ ಬಂದಿದ್ದ ಸೀನ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನಾನಷ್ಟು ಅತ್ತೆ ಅಷ್ಟು ಎಂಜಾಯ್ ಮಾಡಿಲ್ಲ, ಬಟ್ ನಮ್ಮ ಸೀರಿಯಲ್ ಆನ್ ದ ಹೋಲ್ ನೋಡಿದಾಗ ಕಾಲೇಜ್ ಎಪಿಸೋಡ್ಸ್ ಏನೋ ಬೇರೆ ಥರ ಇದೆ, ಬೇರೆ ಆ್ಯಂಗಲಲ್ಲಿ ಬರೆದಿದ್ದಾರೆ ಅನ್ನೋದಂತೂ ಫೀಲ್ ಆಯಿತು. ಬಟ್ ಅಲ್ಲಿ ಸುತ್ತಮುತ್ತ ಕ್ಯಾಂಟೀನು, ಸ್ಟೂಡೆಂಟ್ಸು, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ಸೋದು ಅದನ್ನೆಲ್ಲ, ಹಾಂ ಅದೆಲ್ಲ ಒಂಥರ ನಾವು ಅಲ್ಲೆಲ್ಲ ಅವರ ಆರಾಮಾಗಿ ಕುತ್ಕೊಂಡು ಕ್ಲಾಸ್ ಬಂಕ್ ಮಾಡಿಬಿಟ್ಟು ಏನೋ ಅಸೈನ್ಮೆಂಟ್ ಬರೀತಿದ್ದು ಅದೆಲ್ಲ ನಾವು ಮಾತಾಡ್ಕೋತಾ ಇದ್ವಿ, ಏ ನಾವು ಕಾಲೇಜಲ್ಲಿ ಹಿಂಗೆ ಮಾಡ್ತಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ನಾನು ಮಿಸ್ ಮಾಡ್ಕೊತಿದ್ದೆ ಕಾಲೇಜಿನ, ಬಟ್ ಅದು ಆ ಎನ್ವಿರಾನ್ಮೆಂಟಿಗೆ ಮತ್ತೆ ಹೋಗಿದ್ದು ಆಂಬಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಇಲ್ಲ, ನಾನು 5 years ವರ್ಕ್ ಮಾಡಿದೆ, ಇಂಜಿನಿಯರಿಂಗ್ ಮುಗಿಸಿ 5 years IT ಕಂಪ್ನಿಲಿ ವರ್ಕ್ ಮಾಡಿದೆ. ಬಟ್ ಆ 5 years ನಾನು ತೊಗೊಂಡಿದ್ದು ಕೂಡ ಇದ್ರ ಪ್ರಿಪ್ರೇಷನ್ಗೇನೆ, ವರ್ಕ್ ಮಾಡ್ತಿದ್ದೆ ಬಿಟ್ಟೆ. ಬಟ್ ಏನೇ ಆಗಲಿ ಕಾಲೇಜ್ ಮುಗಿದ್ಮೇಲೆ ಯು ಆಲ್ವೇಸ್ ಫೀಲ್ ಲೈಕ್ ಕಾಲೇಜ್. ಅದಕ್ಕೆ ಹೋದಾಗ ನಾನು ತುಂಬ ಖುಷಿ ಆಯಿತು, ರೈಟರ್ ಕಾಲೇಜ್ ಸೀನ್ಸ್ ಬರೀತಿದ್ದಾರೆ ಅಂದಾಗಲೇ. ನಾನು ಫಸ್ಟ್ ಡೇ ಹೋದಾಗಲೂ ಅದನ್ನೇ ಹೇಳಿದೆ ಅವಳಿಗೆ, ನಾನು ತುಂಬ ಖುಷಿ ಆಗ್ತಿದ್ದೆ ಈ ಆಂಬಿಯನ್ಸ್ ಎಲ್ಲ ನೋಡಿ, ಮೆಮೊರೀಸ್ ಎಲ್ಲ ಇದು ಅಂತ. ಚೆನ್ನಾಗಿತ್ತು. ಬಟ್ ಕಾಲೇಜಲ್ಲಿ ಹುಲಿ ಡ್ಯಾನ್ಸ್ ಮಾಡಿದ್ದು, ಆ ಪಿರಮಿಡ್ ಮೇಲೆ ಹತ್ತಿ ಮಡಿಕೆ ಹೊಡೆದಿದ್ದು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಇಬ್ರು ಮೈಸೂರಿನವರೇ, ಒಟ್ಟಿಗೆ ಮೈಸೂರಿಗೆ ಹೋಗಿದ್ರ? ಹೋಗಿದ್ದೀವಿ, ಮೈಸೂರಿಗೆ ಹೋಗಿದ್ದೀವಿ, ಒಟ್ಟಿಗೆ ಮೈಸೂರಿಂದ ಬಂದಿದ್ದೀವಿ, ಒಟ್ಟಿಗೆ ಡೇಟ್ಸ್ ಇದ್ದಾಗ ಹೋಗಿದ್ದೀವಿ ಬಂದಿದ್ದೀವಿ. ಓಕೆ, ಫೈನಲಿ ಕರೀಮಣಿ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳಲ್ಲ, ನೀವು ಏನೇ ಇದೆ ನನಗೆ ಹೇಳಿ, ಇನ್ನೂ ಅದನ್ನು ತಿಳ್ಕೊಂಡು ಐಲ್ ಗೋ ಬ್ಯಾಕ್ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್, ನಿಮಗೆ ಇನ್ನೂ ಎಂಟರ್ಟೈನ್ ಮಾಡ್ತೀನಿ. ಕರಿಮಣಿ ಬಗ್ಗೆ ಜನರಿಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್, ಯಾಕಂದರೆ ಇಷ್ಟು ನಾವು ಲಾಂಚ್ ಮಾಡುವಾಗಲೇ ಏನಿದು ಫುಲ್ ಡಿಫ್ರೆಂಟ್ ಆಗಿದೆ ಅನ್ನೋ ವರ್ಡ್ ತುಂಬ ಬಂತು. ಹಾಂ, ಆ ಟ್ರೆಂಡಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅನ್ನೋದು ತುಂಬ ಬಂತು. ಅದನ್ನು ಅಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡಿಕೊಂಡು, ನಮ್ಮಿಬ್ಬರನ್ನ ಆಕ್ಸೆಪ್ಟ್ ಮಾಡಿಕೊಂಡು ಅಷ್ಟು ಪ್ರೀತಿ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ಏನು ಮಾಡಬೇಕು ಅಂತ ನಮಗೆ ಇವಾಗ ಹೆಂಗೆ ಮೆಸೇಜಸ್ ಕಳಿಸ್ತಿದ್ದೀರಾ ಅದೇ ಥರ ಮೆಸೇಜಸ್ ಕಳಿಸ್ತಾ ಇರಿ, ಬಿಕಾಸ್ ಅದು ಓದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನೂ ಜಾಸ್ತಿ ಪ್ರೀತಿ ಕೊಡಿ, ಏನೇ ಇದ್ರೂ ನಮಗೆ ಬರೆದು ಕಳಿಸಿ, ಸೊ ದ್ಯಾಟ್ ನಾವು ಕರೆಕ್ಟ್ ಮಾಡ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು. ನಿಮ್ಮ ಆ್ಯಂಗಲ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕೂಡ ನಮಗೆ ಗೊತ್ತಾಗುತ್ತೆ. ಹೀಗೆ ನಿಮ್ಮ ಪ್ರೀತಿ ಜಾಸ್ತಿ 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 ಆಗಲಿ ಕರಿಮಣಿ ಮೇಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ನಿಮ್ಮ ಮೊದಲ ಅನುಬಂಧಾಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಕರಿಮಣಿಯ ಕರ್ಣ ಸಾಹಿತ್ಯ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.